ಹಲೋ ಸ್ನೇಹಿತರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬನ್ನಿ, ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ಗ್ಲಾಸ್ ಮೆಜರ್ಮೆಂಟಲ್ಲಿ 2 ಲೋಟ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬಾಂಬೆ ರವೆ ಕೂಡ ಯೂಸ್ ಮಾಡ್ಬೋದು, ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ, 1 ಚಿರೋಟಿ ರವೆಗೆ 1 ಆಗೋಷ್ಟು ಸಕ್ಕರೆ, ಅಂದರೆ 1:1 ತೊಗೋಬೇಕು. ನಾನು 2 ಗ್ಲಾಸ್ ರವೆ ತೊಗೊಂಡಿರೋದಕ್ಕೆ 2 ಲೋಟ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಸಕ್ಕರೆನ ನಾವು 1 ಸುತ್ತು ಅಂದರೆ ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಹಾಗೆ ಕೂಡ ಹಾಕ್ಬೋದು, ಬಟ್ ಪೌಡರ್ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ನೋಡಿ, 1 ಬಟ್ಲಾಗಷ್ಟು ಒಣಕೊಬ್ಬರಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. 1 ಕಾಯಿ ಒಳೆ ಫುಲ್ಲು ಕಾಯಲ್ಲಿ 1/2 ಬಟ್ಲು. ಈಗ ಏಲಕ್ಕಿ, 1 15 ಏಲಕ್ಕಿ ಕೂಡ ನಾನು ಪೌಡರ್ ಮಾಡಿ ಇಟ್ಟಿದ್ದೀನಿ. ಈಗ ಗೋಡಂಬಿನ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿಡ್ಬೋದು, ಅಥವಾ ನೀವು ದೊಡ್ಡ ದೊಡ್ಡದಾಗೂ ಕೂಡ ಹಾಕ್ಕೋಬೋದು. ಮತ್ತು ಒಣದ್ರಾಕ್ಷಿ, 1 3/4 ಆಗುವಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೀನಿ. ಜಾಸ್ತಿ ಯೂಸ್ ಮಾಡೋರು ಗೋಡಂಬಿ ದ್ರಾಕ್ಷಿನ ಜಾಸ್ತಿ ಕೂಡ ತಗೊಳ್ಳಿ. ಈಗ ನೋಡಿ, ಸಕ್ಕರೆ ಪೌಡರ್ ಮಾಡ್ಕೊಂಡು ಬಂದೆ. 1 ಸುತ್ತು ಹಾಕಿದ್ರೆ ಸಾಕು, ಪೌಡರ್ ಆಗೋಷ್ಟು ಆದರೆ ಸಾಕಾಗುತ್ತೆ. ಈಗ ಬನ್ನಿ, ಹೇಗೆ ರವೆ ಉಂಡೆ ಮಾಡೋದು ಅಂತ ನನ್ನ ಅಮ್ಮ ನಿಮಗೆ ತೋರಿಸ್ಕೊಡ್ತಾರೆ. ಈಗ ನೋಡಿ, ಹಾಲು, ಹಾಲಿಗೆ 1/2 ಹಾಲು 1/2 ನೀರು 1 ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ. ಈ ಮೀಡಿಯಮ್ ಸೈಜ್ ಗ್ಲಾಸು, ಆವಾಗಲೇ ತೋರಿಸಿದ್ನಲ್ಲ ಅಳತೆ ಗ್ಲಾಸಲ್ಲಾದರೆ ನೀವು 1/4 ಗ್ಲಾಸ್ ಆಗೋಷ್ಟು ತೊಗೊಂಡ್ರೆ ಸಾಕಾಗುತ್ತೆ, 1/2 ಇದರಿಂದ 1/4. ಈಗ ಬನ್ನಿ, ಪ್ಯಾನಲ್ಲಿ ತುಪ್ಪ ಹಾಕ್ಕೊಳ್ಳೋಣ. 1 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ಕಟ್ ಮಾಡಿಟ್ಟಿದ್ವಲ್ಲ ಅಂದರೆ ತುಂಡು ಮಾಡಿಟ್ಟಿದ್ದಂತಹ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ನನಗೆ ಅಮ್ಮ ಮಾಡಿಕೊಟ್ಟಿದ್ದಂತಹ ರೆಸಿಪಿ, ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಅವ್ರ ಕೈಯಲ್ಲಿ ರವೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಇಷ್ಟಪಟ್ಟು ಅಮ್ಮ ಬಂದಾಗೆಲ್ಲ ನಾನು ಕೇಳಿ ಮಾಡಿಸ್ಕೊಳ್ಳೋಂತಹ ಈ ರವೆ ಉಂಡೆ ನಿಮಗಾಗಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಒಣದ್ರಾಕ್ಷಿ ಕೂಡ ಅಮ್ಮ ತುಪ್ಪದಲ್ಲಿ ಕರ್ಕೋತಾ ಇದ್ದಾರೆ. ಇದು ಸ್ವಲ್ಪ ಕೆಂಬಣ್ಣ ಬಂದ್ರೇ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಿದ್ರು ಅಮ್ಮ. ನಾನು ರೋಸ್ಟ್ ಆಯಿತು ಅಂತಿದ್ದೆ, ಅಮ್ಮ ಇಲ್ಲ ಈ ಅದಕ್ಕೆ ಈ ಕಲರ್ ಬಂದ್ರೇ ರವೆ ಉಂಡೆಗೆ ಚೆಂದ ಅಂತ ಹೇಳಿದರು. ಈಗ ನೋಡಿ, 2 ಗ್ಲಾಸ್ ಆಗುವಷ್ಟು ಚಿರೋಟಿ ರವೆನ ಚೆನ್ನಾಗಿ ಅದೇ ತುಪ್ಪದಲ್ಲಿ ಹುರ್ಕೋಬೇಕು. ಘಮ್ ಅಂತ ಸ್ಮೆಲ್ ಬರಬೇಕು ರವೆದು ಉರಿಯುವಾಗ, ಅಲ್ಲಿವರೆಗೂ ನಾವು ಹುರ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ಕೊಂಡು. ಈಗ ಚೆನ್ನಾಗಿ ಬಿಸಿ ಆಗಿದೆ, ಉರಿದಾಗಿದೆ, ಅದೇ ಬಿಸಿ ಇರುವಾಗ ಅದಕ್ಕೆ ನಾವು ಸಕ್ಕರೆ ಪೌಡರ್ ಮಾಡಿರುವಂತಹ ಸಕ್ಕರೆನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ಒಣಕೊಬ್ಬರಿ ಹಾಗೂ ಏಲಕ್ಕಿ ಪೌಡರು ಹಾಗೂ ನಾವು ಕರೆದಿಟ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿ, ಬೇಕಿದ್ರೆ ನೀವು ಬಾದಾಮ್ ಕೂಡ ಹಾಕ್ಕೋಬೋದು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ರವೆ ಬಿಸಿ ಇರುವಾಗಲೇ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಆ ಬಿಸಿ ಇರುವಾಗ ಹಾಕೋದ್ರಿಂದ ಸಕ್ಕರೆ ಸ್ವಲ್ಪ ಚೆನ್ನಾಗಿ ಕರಗತ್ತೆ, ಉಂಡೆ ಕಟ್ಟಕ್ಕೆ ನಮಗೆ ಹದ ಚೆನ್ನಾಗಿ ಬರುತ್ತೆ, ಮತ್ತು ಬೈಂಡಿಂಗು ರವೆ ಜೊತೆ ಸಕ್ಕರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ನಾವು ಹಾಲು ಮತ್ತು ನೀರು, ಅಂದರೆ ಉಗುರು ಬೆಚ್ಚಗಿರಬೇಕು ಹಾಲು ಮತ್ತು ನೀರು. ಹಾಲನ್ನ ಚೆನ್ನಾಗಿ ಕಾಯಿಸಿ ಕುದಿಸಿ ಹಾರಿಸಿರುವಂತಹ ಹಾಲು ಹಾಗೂ ಬಿಸಿ ನೀರು ಎರಡನ್ನು ಸೇರಿಸ್ಕೊಂಡು ತೆಳ್ಳಗೆ 1/2 ನೀರು 1/2 ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬಿಸಿ ಇರುವಾಗಲೇ ಈ ಥರ ಸ್ಪ್ಯಾಚುಲ ಜೊತೆ ತಿರುಗಿಸ್ಬೇಕಾಗತ್ತೆ. ಕೈಯಿಂದ ಆಗೋದಿಲ್ಲ ಬಿಸಿ ಇರೋ ಕಾರಣ ಅಮ್ಮ ಈ ಥರ ಮಾಡ್ತಿದ್ದಾರೆ. ಈಗ ಚೆನ್ನಾಗಿ ನೋಡ್ಕೋಬೇಕು, ನಮಗೆ ಉಂಡೆ ಕಟ್ಟೋ ಹದ ಗೊತ್ತಾಗುತ್ತೆ. ತುಂಬ ನೀರು ಥರ ಮಾಡ್ಕೋಬಾರ್ದು. ಈ ಮೆಜರ್ಮೆಂಟ್ ಸರಿ ಬರುತ್ತೆ, ಈ ಮೀಡಿಯಮ್ ಸೈಜ್, ಅಂದರೆ ನಾನಾಗಲೇ ಮೆಜರ್ಮೆಂಟ್ ತೋರಿಸಿದ್ನಲ್ಲ, ಆ ಗ್ಲಾಸಲ್ಲಿ 1/4 ಗ್ಲಾಸ್ ಆಗೋಷ್ಟು ಹಾಲು ಮತ್ತು ನೀರು ಸರಿಯಾಗುತ್ತೆ ಅಳತೆಗೆ. ಈಗ ನೋಡಿ, ಎಲ್ಲ ಚೆನ್ನಾಗಿ ಅಮ್ಮ ಮಿಕ್ಸ್ ಮಾಡಿಟ್ಟಿದ್ದಾರೆ. ಬಿಸಿ ಇರುವಾಗಲೇ ನಾವು ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿ, ತುಂಬ ಬಿಸಿ ಇರಲ್ಲ, ಮೀಡಿಯಮ್ಮಾಗಿರುತ್ತೆ, ಅಂಥದ್ದೇ ಟೈಮಲ್ಲಿ ನಾವು ಉಂಡೆ ಕಟ್ಟಿ ಇಟ್ಬಿಡ್ಬೇಕಾಗತ್ತೆ. 1/2 ನಂತರ ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ಅಮ್ಮ ನೋಡಿ ಈ ಥರ ಮಾಡಿಡ್ತಿದ್ದಾರೆ, ಬಿಸಿ ಹಾರಬಾರ್ದು ಅಂತ ಮೇಲೆ ಮೇಲೆಯಿಂದ ತಕ್ಕೊಂಡು ಬೇಗ ಬೇಗ ಉಂಡೆ ಮಾಡಿಡ್ತಾರೆ. ಇದು ತುಂಬ ದಿನದವರೆಗೂ ಆ ಸಾಫ್ಟ್ನೆಸ್ ಹಂಗೆ ಇರುತ್ತೆ, ಗಟ್ಟಿ ಆಗಲ್ಲ ರವೆ ಉಂಡೆ.
ನೋಡಿ ಈ ತರ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಅಲ್ಲಿ ಉಂಡೆ ಮಾಡಿ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಈ ರೀತಿ ಉಂಡೆ ಮಾಡ್ಕೋಬೇಕು ಸ್ನೇಹಿತರೆ ಬೇಕಿದ್ರೆ ನೀವು ಗೋಡಂಬಿನ ಮೇಲ್ಗಡೆ ದ್ರಾಕ್ಷಿ ಗೋಡಂಬಿ ಎಕ್ಸ್ಟ್ರಾ ತಗೊಂಡು ಕೂಡ ಗಾರ್ನಿಷ್ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇರವೆ ಉಂಡೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ನನಗೆ ನಮ್ಮ ಹಸ್ಬೆಂಡ್ ಗೆ ನನ್ನ ತಂಗಿ ಅಣ್ಣ ಎಲ್ಲರಿಗೂ ಕೂಡ ಈ ರವೆ ಉಂಡೆ ಅಮ್ಮನ ಕೈಯಿಂದ ಮಾಡುವಂತ ಈ ರವೆ ಉಂಡೆನ ತುಂಬಾ ಇಷ್ಟಪಡ್ತೀವಿ ನಾವು ಯಾವಾಗಲೂ ಅಮ್ಮನ್ನ ಕೇಳೋ ಒಂದು ಸ್ವೀಟ್ ಅಂದ್ರೆ ಈ ರವೆ ಉಂಡೆನೇ ನೀವು ಕೂಡ ಈ ರೀತಿ ಫಾಲೋ ಮಾಡಿ ಮಾಡ್ಕೊಳ್ಳಿ 115 ಡೇಸ್ ಅಥವಾ 1 ಮಂತ್ ವರೆಗೂ ಕೂಡ ನೀವು ಈ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಸ್ಟೀಲ್ ಬಾಕ್ಸ್ ಅಲ್ಲಿ ಪ್ರಿಸರ್ವ್ ಮಾಡ್ಕೋಬಹುದು ಏನು ಆಗಲ್ಲ ಹಾಳಾಗೋದಿಲ್ಲ ಸ್ನೇಹಿತರೆ ಬಿಸಿ ಇರುವಾಗೆ ನಾವು ಉಂಡೆ ಕಟ್ಟೋದ್ರಿಂದ ತುಂಬಾ ದಿನದವರೆಗೂ ಇರುತ್ತೆ ಹಾಗೆ ಮತ್ತೆ ಸಾಫ್ಟ್ ಆಗಿರುತ್ತೆ ಕೆಲವೊಬ್ಬರು ಮಾಡಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಸೋ ಈ ರೀತಿ ಈ ಸ್ಟೆಪ್ ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ಈ ತರನೇ ಸಾಫ್ಟ್ನೆಸ್ ಇರುತ್ತೆ ನೀವು 1 ಮಂತ್ ವರೆಗೂ ಇದೇ ಸಾಫ್ಟ್ನೆಸ್ ಇರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೂ ಹಾಲ್ ಅಂತ ಕೊಡಿ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ ಬಾಯ್ ಬಾಯ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಯಮ್ಮಿ ಆಗಿರುವಂತಹ ರವೆ ಉಂಡೆ ತಯಾರಾಗಿದೆ